गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चानल वीक्षकरिगे स्वागत सुस्वागत। मेषराशि 2023 जून तिंगलु भविष्य। निम्म हेसरु चूचे चोला लीलु लेलो आ ಎಂಬ ಈ 9 ಅಕ್ಷರಗಳಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ಮೇಷರಾಶಿ ಎಂದು ತಿಳಿಯಿರಿ. ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಅಶ್ವಿನಿ ನಕ್ಷತ್ರ 1, 2, 3, 4 ಪಾದಗಳು, ಭರಣಿ ನಕ್ಷತ್ರ 1, 2, 3, 4 ಪಾದಗಳು, ಕೃತ್ತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಒಂದಾದರೆ ನಿಮ್ಮದು ಮೇಷರಾಶಿ ಎಂದು ತಿಳಿಯಿರಿ. ನಿಮ್ಮ ರಾಶಿಯಿಂದ 2ನೇ ಮನೆ ಮತ್ತು 7ನೇ ಮನೆ ಅಧಿಪತಿನಾದ ಶುಕ್ರಗ್ರಹನು ಈ ತಿಂಗಳು ಪೂರ್ತಿ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕೇಂದ್ರದಲ್ಲಿ ಸಂಚಾರ ಮಾಡುವುದರಿಂದ ನೀವು ನೂತನ ವಸ್ತ್ರಗಳನ್ನು ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ವಿವಾಹದ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಅಥವಾ ನೀವು ನಿಮ್ಮ ಕುಟುಂಬದವರ ಜೊತೆ ಶುಭ ಕಾರ್ಯಗಳಲ್ಲಿ ದೈವ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಮದುವೆಯನ್ನಾಗಲು ಪ್ರಯತ್ನ ಮಾಡಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ. ಈ ತಿಂಗಳಲ್ಲಿ ನಿಮಗೆ ಇಷ್ಟವಾದ ಮತ್ತು ಶ್ರೇಷ್ಠವಾದ ಭೋಜನ ಸೌಖ್ಯವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ತಿಂಗಳಲ್ಲಿ ನೀವು ನಿಮ್ಮ ಪ್ರಯಾಣ, ಮನೋರಂಜನೆ, ಬಂಧುಗಳ ಸೌಖ್ಯ, ಮಿತ್ರರ ಭೇಟಿ, ಆದರಣೆ, ಸುಖ ಸೌಖ್ಯ ಸಂತೋಷಕ್ಕೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ನೀವು ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವಿರಿ. ಯಾರು ಭೂಮಿ ಮನೆ ವಾಹನ ಖರೀದಿಸಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ತಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವರು. ಗುರುಗ್ರಹನು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿದ್ದು ವಿಶೇಷ ದೃಷ್ಟಿಯಿಂದ 5ನೇ ಮನೆಯನ್ನು ಅಂದರೆ ಪೂರ್ವ ಪುಣ್ಯ ಸ್ಥಾನವನ್ನು, ಸಂತಾನ ಸ್ಥಾನವನ್ನು, ಬುದ್ಧಿಜ್ಞಾನ, ಶಿಕ್ಷಣ, ವ್ಯವಹಾರ, ದೈವ ಬಲ ಸ್ಥಾನವನ್ನು ನೋಡುವುದರಿಂದ ಈ ಸಮಯದಲ್ಲಿ ನಿಮ್ಮ ಬುದ್ಧಿಜ್ಞಾನ, ಧೈರ್ಯ, ಶೌರ್ಯ, ಪರಾಕ್ರಮ ಹೆಚ್ಚುವುದು. ದೈವ ಬಲ, ಹಿರಿಯರ ಆಶೀರ್ವಾದ, ಪೂರ್ವ ಪುಣ್ಯ ನಿಮ್ಮ ಮೇಲೆ ಈ ಸಮಯದಲ್ಲಿ ಸದಾ ಇರುತ್ತದೆ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಕೋಚವೂ ಇಲ್ಲ. ನೀವು ವಿವಾಹವಾಗಿ ನಿಮಗೆ ಸಂತಾನವಿದ್ದರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವೆ ಸಂಬಂಧ ಬಾಂಧವ್ಯಗಳು, ಪ್ರೀತಿ, ವಿಶ್ವಾಸ, ಸಂತೋಷ ಹೆಚ್ಚುವುದು. ನಿಮ್ಮ ಮಕ್ಕಳು ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಕೀರ್ತಿ ಪ್ರತಿಷ್ಠೆಗಳನ್ನು ಸಮಯದಲ್ಲಿ ಗಳಿಸುವರು. ನೀವು ನಿಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಲು ಪ್ರಯತ್ನವನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ಯಶಸ್ವಿಯಾಗುವಿರಿ. ಯಾರು ವಿವಾಹವಾಗಿ ಸಂತಾನವಿಲ್ಲದೆ ಬಾಧೆಯನ್ನು ಬೀಳುತ್ತಿದ್ದೀರೋ ಅವರು ಸಂತಾನವನ್ನು ಪಡೆಯಲು ಪ್ರಯತ್ನವನ್ನು ಮಾಡಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ. ಮತ್ತು ಈ ಸಮಯದಲ್ಲಿ ನೀವು ಸಂತಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ಯಾರು ಕ್ರೀಡಾತ್ಮಕ ಪರೀಕ್ಷೆಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರಿ ಕೆಲಸವನ್ನು ಪಡೆಯಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ಉತ್ತಮ ಶ್ರೇಣಿಯಿಂದ, ಉತ್ತಮ ಅಂಕಗಳಿಂದ ಉತ್ತೀರ್ಣರಾಗುವರು. ನಿಮ್ಮ ರಾಶಿಯಿಂದ 10ನೇ ಮನೆ ಮತ್ತು 11ನೇ ಮನೆ ಅಧಿಪತಿನಾದ ಶನಿಗ್ರಹನು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ, ಸ್ವಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಇದು ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಲಾಭದ ಫಲಿತಾಂಶಗಳನ್ನು ಹೆಚ್ಚಿಸುತ್ತದೆ. ನೀವು ಪಟ್ಟಿದ ಕಷ್ಟಕ್ಕೆ ಪ್ರತಿಫಲವನ್ನು, ಉತ್ತಮ ಲಾಭವನ್ನು ನೀವು ಪಡೆಯುವಿರಿ. ನಿಮ್ಮ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರಗೊಳ್ಳುವುದು. ನೀವು ವಿವಿಧ ಕ್ಷೇತ್ರಗಳ ಜನರ ಸಹಾಯದಿಂದ ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ನಿಮ್ಮ ರಾಶಿಯಿಂದ 3ನೇ ಮನೆ ಮತ್ತು 6ನೇ ಮನೆ ಅಧಿಪತಿನಾದ ಬುಧಗ್ರಹನು ಜೂನ್ 7 ರಿಂದ 23 ತನಕ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯವಹಾರ, ಮಾತುಕತೆ, ನಿಮ್ಮ ಕುಟುಂಬ ಜೀವನ, ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಜೂನ್ 24 ರಿಂದ ತಿಂಗಳು ಕೊನೆಯ ತನಕ ಬುಧಗ್ರಹನು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ವ್ಯವಹಾರ, ನಿಮ್ಮ ಮಾತುಕತೆ, ನಿಮ್ಮ ಕುಟುಂಬ ಜೀವನ, ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಂದಿರುವ ಎಲ್ಲ ಸಮಸ್ಯೆಗಳು ಈ ಸಮಯದಲ್ಲಿ ಪರಿಹಾರಗೊಳ್ಳುವುದು. ನಿಮ್ಮ ರಾಶಿಯಿಂದ 5ನೇ ಮನೆ ಅಧಿಪತಿನಾದ ಸೂರ್ಯಗ್ರಹನು ಜೂನ್ 1 ರಿಂದ 15 ತನಕ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಕುಟುಂಬ ಜೀವನಕ್ಕೆ, ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಜೂನ್ 15 ರಿಂದ ತಿಂಗಳು ಕೊನೆಯ ತನಕ ಸೂರ್ಯಗ್ರಹನು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಕುಟುಂಬ ಜೀವನ, ನಿಮ್ಮ ಸಂತಾನ, ನಿಮ್ಮ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಂದಿರುವ ಸಮಸ್ಯೆಗಳು ಪರಿಹಾರಗೊಳ್ಳುತ್ತವೆ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಮಂಗಳ ಗ್ರಹನು ನೀಚ ಸ್ಥಾನದಲ್ಲಿ, ನಿಮ್ಮ ರಾಶಿಯಲ್ಲಿ ರಾಹುಗ್ರಹನು, ನಿಮ್ಮ ಸಪ್ತಮ ಸ್ಥಾನದಲ್ಲಿ ಕೇತು ಗ್ರಹನು ಸಂಚಾರ ಮಾಡುವುದರಿಂದ ನಿಮ್ಮ ಆರೋಗ್ಯ, ನಿಮ್ಮ ವೈವಾಹಿಕ ಜೀವನ, ಉದ್ಯೋಗ, ವ್ಯಾಪಾರ, ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ
ನಿಮ್ಮ ಆಸ್ತಿಗೆ ನಿಮ್ಮ ತಾಯಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಆದರೆ ಭಯ ಬೀಳುವ ಅವಶ್ಯಕತೆ ಏನೂ ಇಲ್ಲ ಯಾಕಂದ್ರೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರ ಗ್ರಹನು ನಿಮ್ಮ ರಾಶಿಯಲ್ಲಿ ಗುರುಗ್ರಹನು ಹನ್ನೊಂದನೇ ಮನೆಯಲ್ಲಿ ಶನಿಗ್ರಹನು ಸಂಚಾರ ಮಾಡುವುದರಿಂದ ಜೂನ್ 15 ರಿಂದ ತಿಂಗಳು ಕೊನೆಯ ತನಕ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಸೂರ್ಯಗ್ರಹನು ಮತ್ತು ಬುಧಗ್ರಹನು ಸಂಚಾರ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರಗೊಳ್ಳುವುದು ಮೇಷರಾಶಿಯವರಿಗೆ ಈ 2023 ಜೂನ್ ತಿಂಗಳಲ್ಲಿ ನವಗ್ರಹಗಳಲ್ಲಿ ಶುಕ್ರ ಗುರು ಶನಿ ಈ ಮೂರು ಗ್ರಹಗಳು ಶುಭ ಫಲಿತಾಂಶವನ್ನು ನೀಡುವರು ಸೂರ್ಯ ಚಂದ್ರ ಮಂಗಳ ಬುಧ ರಾಹು ಕೇತು ಈ ಆರು ಗ್ರಹಗಳು ಮಿಶ್ರ ಫಲಿತಾಂಶವನ್ನು ನೀಡುವರು ಅಂದರೆ ಈ ತಿಂಗಳಲ್ಲಿ ನೀವು 100ಕ್ಕೆ 65% ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಈಗ ನಾವು ಈ 2023 ಜೂನ್ ತಿಂಗಳಲ್ಲಿ ಈ ಮೇಷರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ತಿಳಿಯೋಣ ಪ್ರತಿದಿನ ಸ್ನಾನದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡಿ ಪ್ರತಿದಿನ ಶ್ರೀ ಹನುಮಾನ್ ಚಾಲೀಸ ಸ್ತೋತ್ರವನ್ನು ಶ್ರೀ ಲಿಂಗಾಷ್ಟಕ ಸ್ತೋತ್ರವನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕ ಸ್ತೋತ್ರವನ್ನು ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂಬ ಈ ಮಂತ್ರವನ್ನು 108 ಬಾರಿ ಪಠಿಸುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು ಪ್ರತಿದಿನ ನಿಮಗೆ ಈ ಸ್ತೋತ್ರಗಳನ್ನು ಮತ್ತು ಈ ಮಂತ್ರವನ್ನು ಪಠಿಸಲು ಸಮಯ ಇಲ್ಲದಿದ್ದರೆ ನೀವು ಪ್ರತಿ ಮಂಗಳವಾರ ಮತ್ತು ಶನಿವಾರ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ ಶ್ರೀ ಈಶ್ವರ ದೇವಸ್ಥಾನಕ್ಕೆ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಹನುಮಾನ್ ದೇವರಿಗೆ ಶ್ರೀ ಈಶ್ವರ ದೇವರಿಗೆ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ನಿಮ್ಮ ತಾಹತಕ್ಕೆ ತಕ್ಕಂತೆ ಪೂಜೆಯನ್ನು ಸಲ್ಲಿಸಿ ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ಆಯುಷ್ಯನ್ನು ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ